नमस्कार ಈ ದಿನದ ಪ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಗುರುರಾಜ್ ದೇಸಾಯಿ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಕಡ್ಡಾಯ ಎಂಬ ಕೇಂದ್ರ ಸರ್ಕಾರದ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಹಲವು ಟೋಲ್ಗಳಲ್ಲಿ ವಾಹನ ಸವಾರರು ಪ್ರಶ್ನೆಯನ್ನ ಮಾಡುತ್ತಾ ಇದ್ದಾರೆ ಮಾತಿನ ಚಕಮಕಿ ಕೂಡ ನಡೆಯತಾ ಇದೆ ರಸ್ತೆಗೆ ಟೋಲ್ ಅನ್ನು ತೆಗೆದುಕೊಳ್ಳತಾ ಇರುವಂತ ಸರ್ಕಾರದ ಕ್ರಮ ಎಷ್ಟು ಸರಿ ಅವಧಿ ಮುಗಿದ ಟೋಲ್ ಟೆಂಡರ್ ಅನ್ನು ಮತ್ತೆ ಮುಂದುವರಿಸ್ತಾ ಇರುವಂತದ್ದಾದರೂ ಯಾಕೆ ಈ ಟೋಲ್ ಸುಲಿಗೆ ನಿಲ್ಲೋದು ಯಾವಾಗ ಹೆದ್ದಾರಿಗಳ ಟೋಲ್ ಮೂಲಕ ಸಾಗುವಂತಹ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಕಡ್ಡಾಯ ಎನ್ನುವಂತಹ ನಿಯಮವನ್ನ ಫೆಬ್ರವರಿ 15 ರಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಫಾಸ್ಟ್ ಟ್ಯಾಗ್ ಕುರಿತು ಸರ್ಕಾರದ ನಿಲುವನ್ನ ವಿರೋಧಿಸಿ ಹಲವು ಟೋಲ್ ಗಳಲ್ಲಿ ವಾಹನ ಸವಾರರು ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ನಡುವೆ ಫಾಸ್ಟ್ ಟ್ಯಾಗ್ ನಿಯಮ ವಾಹನ ಸವಾರರ ತಲೆ ಬಿಸಿ ಮಾಡಿದೆ ಫಾಸ್ಟ್ ಟ್ಯಾಗ್ ಇಲ್ಲದೆ ಇದ್ದರೆ ದುಪ್ಪಟ್ಟು ಶುಲ್ಕವನ್ನ ಕಟ್ಟಿ ಎನ್ನುವಂತಹ ಕೇಂದ್ರ ಸರ್ಕಾರದ ನಿಯಮದ ವಿರುದ್ಧ ಹಲವು ಕಡೆ ಚಾಲಕರು ಸಿಡಿದೇಳ್ತಾ ಇದ್ದಾರೆ ಟೋಲ್ ಸಿಬ್ಬಂದಿ ಜೊತೆ ಬಿರುಸಿನ ವಾಗ್ವಾದವನ್ನ ನಡೆಸುತ್ತಾ ಇದ್ದಾರೆ ನೆಲಮಂಗಲದ ಟೋಲ್ ನಲ್ಲಿ ಬೌನ್ಸರ್ ಗಳು ವಾಹನ ಸವಾರರನ್ನ ಬೆದರಿಸಿದಂತ ಘಟನೆಯೂ ಕೂಡ ನಡೆದಿದೆ ಟೋಲ್ ರಸ್ತೆಗಳಲ್ಲಿ ಫಾಸ್ಟ್ ಟ್ಯಾಗ್ ಹೆಸರಿನಲ್ಲಿ ಸರ್ಕಾರಗಳು ಹಗಲು ದರೋಡೆಯನ್ನ ಮಾಡುತ್ತಾ ಇವೆ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಆರೋಪವನ್ನ ಮಾಡಿದೆ ನಿತಿನ್ ಗಡ್ಕರಿ ಅವರು ಒಬ್ಬ ಪ್ರಭಾವಿ ವ್ಯಕ್ತಿ ಅವರು ಈ ರಸ್ತೆ ರಾಜ್ಯ ಹೆದ್ದಾರಿಗಳ ಮೇಲೆ ಯಾವಾಗಿನಿಂದ ಬಂದಿದ್ದಾರೋ ಅವತ್ತಿನಿಂದನೂ ಸಹ ಎಲ್ಲಾ ರಸ್ತೆಗಳು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಟೋಲ್ ರಸ್ತೆಗಳಿದ್ದಾವೆ 4 ಕಿಲೋಮೀಟರ್ ಇರಬಹುದು 13 ಕಿಲೋಮೀಟರ್ ಇರಬಹುದು 14 ಕಿಲೋಮೀಟರ್ ಇರಬಹುದು ನಿಮಗೆ ಸಣ್ಣ ಸಣ್ಣ ರಸ್ತೆಗಳಲ್ಲೂ ಸಹ ಸುಂಕ ವಸೂಲಾತಿಯನ್ನು ಮಾಡಲಾಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಹೇಳೋದು ಇಷ್ಟೇ ಇವಾಗ ನಿರ್ವಹಣೆ ಹಂತದಲ್ಲಿ ಇರುವಂತ ರಸ್ತೆಗಳು ಇವಾಗ ಏನು ಹೊಸದಾಗಿ ರಸ್ತೆ ಮಾಡ್ತಾ ಇಲ್ಲ ತುಮಕೂರು ಬೆಂಗಳೂರು ನೋಡಿರಬಹುದು ಸಾವಿರಾರು ಜನ ಓಡಾಡಿದ್ದಾರೆ ತುಮಕೂರು ಬೆಂಗಳೂರು ಮಧ್ಯೆ ಎಷ್ಟೋ ವರ್ಷಾನುಗಟ್ಟಲೆಯಿಂದ ಟೋಲ್ ರಸ್ತೆ ಇದೆ ಇವಾಗಲೂ ನಾವು ಅಷ್ಟೇ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಯಾವಾಗಲೂ 20 ರೂಪಾಯಿ ಇದ್ದಿದ್ದು ಇವತ್ತು 40 ರೂಪಾಯಿ ಆಗಿದೆ 50 ರೂಪಾಯಿ ಆಗಿದೆ ಸುಂಕ ಜಾಸ್ತಿ ಆಗ್ತಾನೆ ಇದೆ ಇದರ ಹೊಣೆ ಯಾರು ಇದು ಕಡಿಮೆ ಆಗಬೇಕು ಹೊರತು ಜಾಸ್ತಿ ಆಗಬಾರದು ಇವಾಗ ನಿರ್ಮಾಣದಿಂದ ಈಗ ಡಿಜಿಟಲ್ ವ್ಯವಸ್ಥೆ ಮಾಡ್ಕೊಂಡು ಮೇಕ್ ಇನ್ ಇಂಡಿಯಾದಲ್ಲಿ ಇವರು ರೋಡ್ ಏನು ಮಾಡಲಿಲ್ಲ ಮೇಕ್ ಇನ್ ಇಂಡಿಯಾದಲ್ಲಿ ಹೊಸ ಫಾಸ್ಟ್ ಟ್ಯಾಗ್ ಅನ್ನು ತಂದಿದ್ದಾರೆ ಈ ಫಾಸ್ಟ್ ಟ್ಯಾಗ್ ಇಂದ ಏನಾಗುತ್ತೆ ಅಂತಂದ್ರೆ ತಕ್ಷಣಕ್ಕೆ ಹಣ ಟ್ರಾನ್ಸ್ಫರ್ ಆಗುತ್ತೆ ಇವತ್ತು ನೀವು ಯಾವ ರೀತಿ ಒಂದು ಟ್ಯಾಕ್ಸ್ ವಸೂಲಾತಿಗೆ ನಿಂತಿದ್ದೀರಾ ಅಂತಂದ್ರೆ ಜನ ನೋ ಅಂತ ಹೇಳೋದಕ್ಕೆ ಚಾನ್ಸೇ ಬಿಟ್ಟಿಲ್ಲ ಇನ್ನು ಈ ಬರುವಂತ ವಾಹನಗಳಿಗೆ ಜಿಪಿಎಸ್ ಅಳವಡಿಸಿ ಇನ್ನು ಅವರು ಟೋಲ್ ಅಲ್ಲಿ ನಿಲ್ತಾರೋ ಇಲ್ವೋ ಬರೇ ಜಿಪಿಎಸ್ ಈ ರೋಡ್ ಮೂಲಕ ಹಾದೋದ್ರೆ ಸಾಕು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದೀರ ಹಾಗಾದರೆ ಜನರು ವಾಹನ ಖರೀದಿ ಮಾಡಬೇಕಾದರೆ ಯಾಕೆ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅಷ್ಟು ರೋಡ್ ಟ್ಯಾಕ್ಸ್ ಕಟ್ಟಿ ವಾಹನವನ್ನು ಖರೀದಿ ಮಾಡಿ ಆ ರೋಡ್ ಟ್ಯಾಕ್ಸ್ ಇಂದ ನೀವು ರೋಡ್ ಮಾಡಬೇಕೆ ಹೊರತು ಯಾವುದೋ ಪ್ರೈವೇಟ್ ಅವರ ಹತ್ರ ರೋಡ್ ಮಾಡಿಸ್ಬಿಟ್ಟು ಅವರಿಂದ ಮತ್ತೆ ಟೋಲ್ ಸಂಗ್ರಹಣೆ ಮಾಡೋದಾದರೆ ವಾಹನದ ರೋಡ್ ಟ್ಯಾಕ್ಸ್ ಅನ್ನು ಯಾಕೆ ಕಟ್ಟಬೇಕು ನಾವು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ ಅದಲ್ಲದೆ ಇವಾಗ ಏನು ಟ್ಯಾಕ್ಸ್ ಕಟ್ತಾ ಇದೀವೋ ರೋಡ್ ಟ್ಯಾಕ್ಸು ಅದು ಸಂಪೂರ್ಣವಾಗಿ ನಿಲ್ಲಬೇಕು ನಮಗೆ ಸುಂಕರಹಿತ ರಸ್ತೆಗಳಾಗಬೇಕು ಫಾಸ್ಟ್ ಟ್ಯಾಗ್ ಕುರಿತು ಡಿವೈಎಫ್ಐನ ರಾಜ್ಯಾಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಳ್ಳರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವಾಹನವನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ರಸ್ತೆಗೆ ಟ್ಯಾಕ್ಸ್ ಅನ್ನು ಕಟ್ಟಿರ್ತೇವೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಟ್ಯಾಕ್ಸ್ ಅನ್ನು ಕಟ್ತಾನೆ ಬರ್ತಾ ಇದ್ದೇವೆ ಒಂದೆಡೆ ಪೆಟ್ರೋಲ್ ಡೀಸೆಲ್ ಏರಿಕೆಯ ಬಿಸಿ ಇನ್ನೊಂದೆಡೆ ಟೋಲ್ ಮತ್ತು ಫಾಸ್ಟ್ ಟ್ಯಾಗ್ನ ಬಿಸಿ ನಾವು ಯಾವುದನ್ನ ಸಹಿಸಿಕೊಳ್ಳಬೇಕು ಅಂತ ಹೇಳಿ ಅವರು ಆಳುವ ಸರ್ಕಾರವನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೆ ಆಳುವಂತ ಸರ್ಕಾರಗಳು ಜನರ ಹಿತವನ್ನ ಕಾಪಾಡುವ ಬದಲು ಅವರ ಪರವಾಗಿ ಯಾರು ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅವರ ಹಿತವನ್ನ ಕಾಪಾಡದಂತೆ ಕಾಣ್ತಾ ಇದೆ ಅನ್ನುವಂತ ಆರೋಪವನ್ನ ಮುನೀರ್ ಕಾಟಿಪಳ್ಳರ್ ಅವರು ಮಾಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗುವ ಮೊದಲು ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಖಾತೆ ಏನಿದೆ ಇದು ಅಷ್ಟೊಂದು ಮಹತ್ವವನ್ನ ಪಡೆದಿರಲಿಲ್ಲ ಸುವರ್ಣ ಚತುಷ್ಪಥ ಯೋಜನೆಯನ್ನ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ಯೋಜನೆಯನ್ನ ಏನು ಜಾರಿ ತಂದ್ರು ಆ ಸಂದರ್ಭದಲ್ಲಿ ಸುಂಕ ವಸೂಲಿ ಮಾಡುವಂತ ಕೆಲಸ ಆರಂಭ ಆಗುತ್ತೆ ಕೇಳುವವರಿಲ್ಲದೆ ಇದ್ದಂತ ಖಾತೆಗೆ ಆಗ ರಾಜಯೋಗ ಬರ್ತದೆ ಬಿಸಿ ಖಂಡೂರಿ ಅಂತ ಅವರು ನಿರ್ವಹಿಸಿದಂತ ಖಾತೆಯನ್ನ ಇಂದು ನಿತಿನ್ ಗಡ್ಕರಿ ಅಂತಹ
ಪ್ರಭಾವಿ ವ್ಯಕ್ತಿಗಳು ಈ ಖಾತೆಯನ್ನು ನಿರ್ವಹಣೆ ಮಾಡುತ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗ ಚಿನ್ನದ ಮೊಟ್ಟೆಯನ್ನು ಇಡುವಂತಹ ಕೋಳಿಯಾಗಿದೆ. ಸುವರ್ಣ ಚತುಷ್ಪಥ ಯೋಜನೆ ಜಾರಿಯಾಗುವಂತಹ ವೇಳೆ ಬಹಳಷ್ಟು ಮಂದಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಮ್ಮದೇ ಜಮೀನನ್ನು ನಮ್ಮದೇ ರಸ್ತೆಯನ್ನು ತಗೊಂಡು ನಮ್ಮದೇ ದುಡ್ಡನ್ನು ಕೊಟ್ಟು ನಾವು ಯಾಕೆ ಓಡಾಡಬೇಕು ಎನ್ನುವಂತಹ ಪ್ರಶ್ನೆಗಳು ಆ ಸಂದರ್ಭದಲ್ಲಿ ಕೇಳಿಬಂದಿದ್ದವು. ರಸ್ತೆಯನ್ನು ನಿರ್ಮಾಣ ಮಾಡುವಂಥದ್ದು ಸಾರ್ವಜನಿಕರ ಅನುಕೂಲಕ್ಕಾಗಿ, ಅದಕ್ಕಾಗಿ ಸರ್ಕಾರ ಭೂಮಿಯನ್ನು ಖರೀದಿ ಮಾಡುತ್ತೆ ಅಥವಾ ಭೂಮಿ ಇಲ್ಲ ಅಂತ ಹೇಳಿದರೆ ಬೇರೆಯವರ ಬಳಿ ಖರೀದಿಯನ್ನು ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸ ಮಾಡುತ್ತೆ. ಸಾರ್ವಜನಿಕರಿಗಾಗಿ ನಿರ್ಮಿಸಿದಂತಹ ರಸ್ತೆಯ ನಿರ್ವಹಣೆಯನ್ನು ಮಾಡಲಿಕ್ಕಾಗಿ ಖಾಸಗಿ ಕಂಪನಿಗಳಿಗೆ ನೀಡುವ ಮೂಲಕ ಈ ಟೋಲ್ ಸಂಸ್ಕೃತಿಯನ್ನು ಆರಂಭ ಮಾಡಲಾಯಿತು. ಈ ಟೋಲ್ಗಳು ನಿಜಕ್ಕೂ ಸಾರ್ವಜನಿಕರ ರಕ್ತವನ್ನು ಹೀರ್ತಾ ಇದ್ದಾವೆ. ಈಗ ಫಾಸ್ಟ್ಯಾಗ್ ಕಡ್ಡಾಯದ ಹೆಸರಿನಲ್ಲಿ ದುಪ್ಪಟ್ಟು ಹಣವನ್ನು ಪಡಿತಾ ಇರುವಂತದ್ದು ಸಾರ್ವಜನಿಕರಿಗೆ ಮತ್ತಷ್ಟು ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ. ನಾವು ಎಷ್ಟು ಹಣವನ್ನು ಈ ರೀತಿ ಪದೇ ಪದೇ ಕಟ್ಟಬೇಕು ಎನ್ನುವಂತಹ ಪ್ರಶ್ನೆಯನ್ನ ವಾಹನ ಸವಾರರು ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಕಿ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಅಂದ್ರೆ ಒಂದು ವಾಹನ ಇನ್ನೊಂದು ಪ್ರದೇಶಕ್ಕೆ ತೆರಳುವಾಗ ಅವರು ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಅನ್ನ ಕಟ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ನಿಮ್ಮ ಕಣ್ಮುಂದೆ ಈಗ ನಕ್ಷೆ ಕಾಣ್ತಾ ಇದೆ. ನಕ್ಷೆಯಲ್ಲಿನ ವಿವರವನ್ನ ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ. ಬೆಂಗಳೂರಿನಿಂದ ಬೆಳಗಾವಿಗೆ ನಾವು ಕಾರ್ ಮುಖಾಂತರ ಪ್ರಯಾಣವನ್ನು ಮಾಡಿದರೆ ಬೆಳಗಾವಿಯನ್ನು ತಲುಪುವಷ್ಟರಲ್ಲಿ ನಮಗೆ 10 ಟೋಲ್ಗಳು ಎದುರಾಗ್ತವೆ. ಈ 10 ಟೋಲ್ನಲ್ಲಿ 575 ರೂಪಾಯಿ ಹಣವನ್ನು ಸಂದಾಯ ಮಾಡಬೇಕಾಗುತ್ತೆ. ಅಂದರೆ ಬೆಂಗಳೂರಿನಿಂದ ಬೆಳಗಾವಿಗೆ ತಲುಪುವಷ್ಟರಲ್ಲಿ ಟೋಲ್ಗಾಗಿನೇ ನಾವು 575 ರೂಪಾಯಿ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಇದು ಕೇವಲ ಒಂದು ಕಡೆಯ ಪ್ರಯಾಣಕ್ಕಾಗಿ ನಾವು ವೆಚ್ಚವನ್ನು ಮಾಡಬೇಕಾದಂಥ ಹಣ. ಒಂದು ವೇಳೆ ಫಾಸ್ಟ್ಯಾಗ್ ಇಲ್ಲ ಅಂತೇಳಿದರೆ 1,150 ರೂಪಾಯಿ, ಅಂದರೆ ದುಪ್ಪಟ್ಟು ಹಣವನ್ನು ಕಟ್ಟಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನಿಂದ ಶಿವಮೊಗ್ಗವನ್ನು ತಲುಪುವಷ್ಟರಲ್ಲಿ ನಮಗೆ 4 ಟೋಲ್ಗಳು ಎದುರಾಗ್ತವೆ. ಅದರಲ್ಲಿ ಶಿವಮೊಗ್ಗ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಮುಟ್ಟುವಷ್ಟರಲ್ಲಿ ನಾವು 4 ಟೋಲ್ಗೆ ಅಂತೇಳಿದರೆ 200 ರೂಪಾಯಿ ಹಣವನ್ನು ಕೊಡಬೇಕಾಗುತ್ತೆ. ಬೆಂಗಳೂರಿನಿಂದ ಹಾಸನಕ್ಕೆ ಕಾರ್ ಮುಖಾಂತರ ನಾವು ಹೋಗುವಂಥ ಸಂದರ್ಭದಲ್ಲಿ ನಮಗೆ 5 ಟೋಲ್ಗಳು ಎದುರಾಗ್ತವೆ. 200 ರೂಪಾಯಿ ಟೋಲ್ ಶುಲ್ಕವನ್ನು ಅಲ್ಲಿ ನಾವು ಕಟ್ಟಬೇಕಾಗುತ್ತೆ. ಇದು ಕೇವಲ ಒಂದು ಕಡೆಯ ಪ್ರಯಾಣದ ಶುಲ್ಕ ಮಾತ್ರ ಆಗಿದೆ. ಫಾಸ್ಟ್ಯಾಗ್ ಇಲ್ಲ ಅಂತ ಹೇಳಿದರೆ ನಾವು ದುಪ್ಪಟ್ಟು ಹಣವನ್ನು ಕೊಡಬೇಕು, ಅಂದರೆ 400 ರೂಪಾಯಿ ಹಣವನ್ನು ಕೊಡಬೇಕಾಗುತ್ತೆ. ಅಂದರೆ ಬೆಂಗಳೂರಿನಿಂದ ಹಾಸನಕ್ಕೆ ನಾವು ಪ್ರಯಾಣವನ್ನು ಕಾರ್ನಲ್ಲಿ ಮಾಡಿದರೆ ಬರೀ ಫಾಸ್ಟ್ಯಾಗ್ ಹೆಸರಲ್ಲಿನೇ, ಫಾಸ್ಟ್ಯಾಗ್ ಇಲ್ಲ ಅಂತ ಹೇಳಿದರೆ 400 ರೂಪಾಯಿ ಹಣ ಕಟ್ಟಬೇಕಾಗುತ್ತೆ, ಫಾಸ್ಟ್ಯಾಗ್ ಇದ್ದರೆ 200 ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕಾಣ್ತಾ ಇರತಕ್ಕಂಥ ಅಂಕಿ ಅಂಶದ ಮುಖಾಂತರ ನೀವು ನೋಡ್ಬೋದಾಗಿದೆ. ಇನ್ನು ಬೆಂಗಳೂರಿನಿಂದ ತಿರುಪತಿಗೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ 3 ಟೋಲ್ಗಳು ಎದುರಾಗ್ತವೆ. ಅಲ್ಲಿ ನಾವು ಟೋಲ್ಗಾಗಿ ಶುಲ್ಕವನ್ನು ಕಟ್ಟಬೇಕಾಗಿರುವಂಥದ್ದು ಎಷ್ಟು ಅಂತೇಳಿದರೆ 115 ರೂಪಾಯಿ. ಅಂದರೆ ಇದು ಒಂದು ಬಾರಿಯ ಪ್ರಯಾಣಕ್ಕಾಗಿ ಮಾತ್ರ. ಅಕಸ್ಮಾತ್ ನಮಗೆ ಫಾಸ್ಟ್ಯಾಗ್ ಇಲ್ಲ ಅಂತೇಳಿದರೆ 230 ಹೆಚ್ಚು ರೂಪಾಯಿಗಳನ್ನು ನಾವಿಲ್ಲಿ ಕಟ್ಟಬೇಕಾಗುತ್ತೆ. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವಾಗ ನಮಗೆ ಒಟ್ಟು 8 ಟೋಲ್ಗಳು ಎದುರಾಗ್ತವೆ. ಒಂದು ಬಾರಿಯ ಪ್ರಯಾಣಕ್ಕೆ 760 ರೂಪಾಯಿಗಳನ್ನ ನಾವು ಟೋಲ್ ಶುಲ್ಕವಾಗಿ ನೀಡಬೇಕಾಗುತ್ತೆ. ಇನ್ನು ಬೆಂಗಳೂರಿನಿಂದ ಚೆನ್ನೈಗೆ ನಾವು ಪ್ರಯಾಣವನ್ನು ಮಾಡುವಾಗ 6 ಟೋಲ್ಗಳು ನಮಗೆ ಎದುರಾಗ್ತವೆ. ಅಲ್ಲಿ 370 ರೂಪಾಯಿಗಳ ಹಣವನ್ನು ಕಟ್ಟಬೇಕಾಗುತ್ತೆ. ಬೆಂಗಳೂರಿನಿಂದ ಕಲಬುರಗಿಗೆ ಹೋಗುವಾಗ ನಮಗೆ 4 ಟೋಲ್ಗಳು ಎದುರಾಗ್ತವೆ. ಆ 4 ಟೋಲ್ಗಳಲ್ಲಿ ನಾವು 410 ರೂಪಾಯಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಇನ್ನು ಬೆಂಗಳೂರಿನಿಂದ ಹೊಸಪೇಟೆಗೆ ಹೋಗುವಾಗ ನಮಗೆ 4 ಟೋಲ್ಗಳು ಎದುರಾಗ್ತವೆ. ಅಲ್ಲಿ 200 ರೂಪಾಯಿ ಹಣವನ್ನು ಕೊಡಬೇಕಾಗುತ್ತೆ. ಫಾಸ್ಟ್ಯಾಗ್ ಹೊಂದಿಲ್ಲ ಅಂತ ಹೇಳಿದರೆ ನಾವು 400 ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ. ಅದೇ ರೀತಿ ಬೆಂಗಳೂರಿನಿಂದ ಕೊಡಗಿಗೆ ಹೋಗುವಾಗ 4 ಟೋಲ್ಗಳು ನಮಗೆ ಎದುರಾಗ್ತವೆ. ಅಲ್ಲಿ 115 ರೂಪಾಯಿ ಹಣವನ್ನು ನಾವು ಅಲ್ಲಿ ಭರಿಸಬೇಕಾಗತ್ತೆ. ಫಾಸ್ಟ್ಯಾಗ್ ಇಲ್ಲ ಅಂತ ಹೇಳಿದರೆ 230 ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ತತ್ತರಿಸಿರ್ತಕ್ಕಂತಹ ಸಾರ್ವಜನಿಕರಿಗೆ ಫಾಸ್ಟ್ಯಾಗ್ ಹೊಂದಿಲ್ಲ ಅಂತೇಳಿದರೆ ದುಪ್ಪಟ್ಟು ಹಣವನ್ನು ಕಟ್ಟಿ ನೀವು ಸಂಚಾರವನ್ನು ಮಾಡಿ ಅಂತೇಳಿ ಹೇಳಿರುವಂತಹ ಕೇಂದ್ರ ಸರ್ಕಾರದ ಆದೇಶಕ್ಕೆ ಅನೇಕ ಕಡೆಗಳಲ್ಲಿ ವ್ಯಾಪಕ ವಿರೋಧ ಆಗ್ತಾ ಇದೆ. ರಸ್ತೆ ನಿರ್ವಹಣೆಯ ಹೆಸರಲ್ಲಿ ಖಾಸಗಿ ಕಂಪನಿಗಳ ಲೂಟಿಗೆ ಕೇಂದ್ರ ಸರ್ಕಾರ ಅವಕಾಶವನ್ನು ಕೊಡ್ತಾ ಇದೆ. ಇದೊಂದು ದೊಡ್ಡ ಪ್ರಮಾಣದ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರ ಎನ್ನುವಂತಹ ಆರೋಪಗಳೆಲ್ಲ ಕೇಳಿ ಬರ್ತಾ ಇದ್ದಾವೆ. ಅವರ ಆರೋಪ ನಿಜ ಎನ್ನುವುದಕ್ಕೆ ಕೆಲವೊಂದಿಷ್ಟು ದಾಖಲೆಗಳು ನಮ್ಮ ಮುಂದೆ ಸಾಕ್ಷಿಯಾಗಿ ಇವೆ.
ಆರಂಭದಲ್ಲಿ ಕೆಲವು ರಸ್ತೆಗಳನ್ನು 18 ವರ್ಷಗಳ ಅವಧಿಯವರೆಗೆ ಗುತ್ತಿಗೆಯನ್ನು ನೀಡಲಾಗಿತ್ತು. ಟೋಲ್ ಶುಲ್ಕ ವಸೂಲಿ ಆರಂಭಿಸಿದ 12 ವರ್ಷಕ್ಕೆ ರಸ್ತೆ ನಿರ್ಮಾಣದ ವೆಚ್ಚ ವಸೂಲಿಯಾಗಿತ್ತು. ಆದರೆ ಒಟ್ಟಾರೆ ಆ ರಸ್ತೆಯ ನಿರ್ಮಾಣಕ್ಕೆ ಮಾಡಿದಂತಹ ವೆಚ್ಚ ಏನಿತ್ತು, ಖರ್ಚೇನಾಗಿತ್ತು, ಅದು 12 ವರ್ಷದೊಳಗಡೆ ಆ ಸಂಪೂರ್ಣ ವೆಚ್ಚ ಈಗಾಗಲೇ ಖರ್ಚು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅದು ಸಂದಾಯ ಆಗಿತ್ತು. ಬಾಕಿ 6 ವರ್ಷದ ನಿರ್ವಹಣೆಯ ಒಟ್ಟಾರೆ ವೆಚ್ಚವನ್ನು ನಾವು ವಸೂಲಿ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಒಟ್ಟಾರೆ ಆ ರಸ್ತೆಗಾಗಿ ನಿರ್ಮಾಣ ಮಾಡಿದಂತಹ ಒಟ್ಟಾರೆ ವೆಚ್ಚ ಏನಿದೆ ಅದನ್ನು 18 ವರ್ಷದಲ್ಲಿ ನಾವು ಖಂಡಿತ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಅಂಕಿಅಂಶ ಇದರೊಳಗಡೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ನಾವು ಪ್ರಮುಖವಾಗಿ ಒಂದು ಅಂಶವನ್ನು ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಅನೇಕ ಟೋಲ್ ನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂತಹ ಗುತ್ತಿಗೆ ಕಂಪನಿಗಳ ಅವಧಿ ಕಳೆದ ವರ್ಷವೇ ಮುಗಿದೋಗಿದೆ. ಆದರೆ ಸರ್ಕಾರಗಳು ಈ ಅವಧಿಯನ್ನ ಸದ್ದಿಲ್ಲದೆ ಈಗ 30 ವರ್ಷಗಳಿಗೆ ನವೀಕರಣವನ್ನ ಮಾಡಿಕೊಟ್ಟಿವೆ ಎನ್ನುವಂತಹ ಆಘಾತಕಾರಿ ಅಂಶ ಹೊರಗಡೆ ಬಿದ್ದಿದೆ. ಟೋಲ್ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕಾಗಿ 18 ವರ್ಷಗಳವರೆಗೆ ಗುತ್ತಿಗೆಯನ್ನು ಕೊಟ್ಟಂತಹ ಕಂಪನಿಗಳು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡುವಂಥದ್ದು ಇವರದ್ದೇ ಜವಾಬ್ದಾರಿಯಾಗಿತ್ತು. ಹಾಲಿ ಇದ್ದಂತಹ ರಸ್ತೆಯ ಪಕ್ಕ ಅಂದರೆ ಅಕ್ಕಪಕ್ಕದ ಏನಿದೆ ಅಲ್ಲಿ ಮರಗಳನ್ನು ಕಡಿದು ರಸ್ತೆಯನ್ನು ಅಗಲೀಕರಣವನ್ನು ಮಾಡಿ ಅಗತ್ಯ ಇರತಕ್ಕಂಥ ಕಡೆಗಳಲ್ಲಿ ಸೇತುವೆಯನ್ನು ನಿರ್ಮಿಸಿ ಟಾರ್ ಹಾಕಿದ್ದನ್ನು ಬಿಟ್ಟರೆ ಖಾಸಗಿ ಕಂಪನಿಗಳು ಬೇರೆ ಯಾವುದೇ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ನಿಯಮದ ಪ್ರಕಾರ ಸುಸಜ್ಜಿತವಾಗಿರ್ತಕ್ಕಂತಹ ಪರ್ಯಾಯ ರಸ್ತೆಯನ್ನು ನಿರ್ಮಿಸಿಲ್ಲ ಎನ್ನುವಂತಹ ಆಘಾತಕಾರಿ ಅಂಶವೂ ಕೂಡ ಈಗ ಹೊರಗಡೆ ಬಿದ್ದಿದೆ. ರಸ್ತೆಗೆ ಅಗತ್ಯವಾಗಿದ್ದಂತಹ ಭೂಮಿಯನ್ನು ಸರ್ಕಾರವೇ ಸ್ವಾಧೀನ ಮಾಡಿಕೊಟ್ಟಿದೆ. ಕಿತ್ತು ಹೋದಂತಹ ರಸ್ತೆಗೆ ಒಂದಿಷ್ಟು ತೇಪೆಯನ್ನು ಹಾಕಲಾಗಿದೆ. ಬಹಳಷ್ಟು ಕಡೆಗಳಲ್ಲೂ ಕೂಡ ತೇಪೆಯನ್ನು ಹಾಕುವಂತಹ ಕೆಲಸವೂ ಕೂಡ ಸರಿಯಾಗಿ ನಡೆದಿಲ್ಲ. ಪ್ರಶ್ನೆಯನ್ನ ಮಾಡಿದಂಥವರ ಮೇಲೆ ಬೌನ್ಸರ್ಗಳನ್ನು ಬಿಟ್ಟು ಹಲ್ಲೆಯನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಅಂಕಿ ಸಂಖ್ಯೆಯ ಪ್ರಕಾರ ದಿನವೊಂದಕ್ಕೆ 80 ಕೋಟಿ ರೂಪಾಯಿಗೂ ಹೆಚ್ಚು ಟೋಲ್ ಹಣ ಸಂಗ್ರಹ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 7,335 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿದೆ. ಪ್ರಾಧಿಕಾರ ಸ್ವತಃ ಟೋಲ್ ಸಂಗ್ರಹವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಅಂತ ಹೇಳಿದ್ರೆ ಕೇವಲ 521 ಕಿಲೋಮೀಟರ್ ಮಾತ್ರ. ಉಳಿದಂತಹ 6,814 ಕಿಲೋಮೀಟರ್ನ ಏನು ಟೋಲ್ ಸಂಗ್ರಹ ಇದೆ ಅದನ್ನು ಗುತ್ತಿಗೆದಾರರೇ ಸಂಗ್ರಹ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹಣ ಸಂಗ್ರಹ ಆಗ್ತಾ ಇದೆ, ಇನ್ನೂ ಕೂಡ ಜನ ಟೋಲನ್ನು ಕಟ್ಟುವಂಥದ್ದನ್ನು ಯಾವಾಗ ನಿಲ್ಲಿಸ್ತೀವಿ ಅನ್ನುವಂತಹ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಉಚಿತವಾಗಿ ನಾವೆಲ್ಲರೂ ಮುಕ್ತವಾಗಿ ಓಡಾಡುವಂಥದ್ದು ಯಾವಾಗ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಸಹಜವಾಗಿ ಕೇಳ್ತಾ ಇದ್ದಾರೆ. ಜೀವನ ಪರ್ಯಂತ ನಾವು ಬರೀ ಟೋಲ್ಗಳಿಗೆ ಶುಲ್ಕವನ್ನು ಕಟ್ಟಿ ಪ್ರಯಾಣವನ್ನು ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ ಎನ್ನುವಂಥದ್ದನ್ನ ಸರ್ಕಾರ ಅರಿಯಬೇಕಾಗಿದೆ ಎನ್ನುವಂಥ ಅಂಶವನ್ನು ಕೂಡ ಸರ್ಕಾರಕ್ಕೆ ಅನೇಕರು ಪತ್ರದ ಮುಖಾಂತರ ತಿಳಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನು ಮಾಡಿಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಟೋಲ್ ಅನ್ನು ರದ್ದುಗೊಳಿಸಬೇಕಾಗಿದೆ, ಅವೈಜ್ಞಾನಿಕ ಫಾಸ್ಟ್ಯಾಗ್ ಪದ್ಧತಿಯನ್ನು ಕೈಬಿಡಬೇಕಾಗಿದೆ. ಇಲ್ಲ ಅಂತ ಹೇಳಿದರೆ ಈ ಟೋಲ್ ಅನ್ನುವಂಥದ್ದು ಶತಮಾನದವರೆಗೆ ಕಟ್ಟಲೇಬೇಕಾದಂತಹ ಪರಿಸ್ಥಿತಿಯನ್ನು ಆಳುವ ಸರ್ಕಾರಗಳು ನಿರ್ಮಾಣ ಮಾಡಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ. ಮುಂದಿನ ಪ್ರೈಮ್ ಸ್ಟೋರಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.